ಹಲೋ ಗೈಸ್, ಎಲ್ಲ ಒಂದು KCET ವಿದ್ಯಾರ್ಥಿಗಳಿಗೆ ವೆಲ್ಕಮ್. ಸೊ CET ಸ್ಟೂಡೆಂಟ್ಸ್ಗೆ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ಏನದು ಗುಡ್ ನ್ಯೂಸ್ ಅಂತ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ಇಲ್ಲಿ ಆರ್ಟಿಕಲ್ ನೋಡ್ತಾ ಇರ್ಬೋದು, 22ರ ಒಳಗಡೆ ಪರಿಹಾರ ಸೂತ್ರ ರೂಪಿಸಲು ಕೋರ್ಟ್ ಸಲಹೆ ಅಂತ. ಅಂದರೆ ನಿನ್ನೆ ಒಂದು ಹಿಯರಿಂಗ್ಸ್ ಇತ್ತಲ್ಲ, ಇದರಲ್ಲಿ ಬಂದುಬಿಟ್ಟು ಸ್ಟೇಟ್ ಗೌರ್ಮೆಂಟ್ಗೆ ಒಂದು ಸಜೆಷನ್ನ ಕೊಟ್ಟಿದ್ದಾರೆ. ಸೊ ಸ್ಟೇಟ್ ಗೌರ್ಮೆಂಟ್ ಬಂದುಬಿಟ್ಟು ಇನ್ನು ನೆಕ್ಸ್ಟ್ 3 ದಿವಸ, ಅಂದರೆ 22ರ ಒಳಗಡೆ, ಸೊ ಈ ಒಂದು 3 ದಿವಸದ ಒಳಗಡೆ ಅವರು ಒಂದು ಫೈನಲ್ ಆಗಿ ರಿಪೀಟರ್ಸ್ ಆಗಿನೇ ಫ್ರೆಷರ್ಸ್ಗೆ ಅನ್ಯಾಯ ಆಗದೆ ಇರೋ ಥರ ನಮ್ಮ ಸ್ಟೇಟ್ ಗೌರ್ಮೆಂಟ್ ಬಂದು ಯಾವುದಾದ್ರೂ ಒಂದು ಡಿಸಿಷನ್ನ ಕೋರ್ಟಿಗೆ ಹಿಯರಿಂಗ್ಸ್ನಲ್ಲಿ ಹೇಳಬೇಕು. ಆ ಒಂದು ಹಿಯರಿಂಗ್ಸ್ನಲ್ಲಿ ಆ ಡಿಸಿಷನ್ ಏನಾದರೂ ಕರೆಕ್ಟ್ ಇತ್ತಪ್ಪ ಅಂದರೆ, ಇಬ್ಬರಿಗೂ ಅಂದರೆ ಇಂಜಸ್ಟಿಸ್ ಆಗ್ತಿರ್ಲಿಲ್ಲಪ್ಪ ಅಂದರೆ ಆ ಒಂದು ಡಿಸಿಷನ್ನ ಫೈನಲೈಸ್ ಮಾಡಿಬಿಟ್ಟು ಒಂದು ಅದೇ ಒಂದು ಡಿಸಿಷನ್ನ ಕೊಡ್ತಾರೆ. ಆ್ಯಂಡ್ ಇನ್ನು ತುಂಬ ಜನ ಕೇಳ್ತಾ ಇದ್ರಿ ನೆಕ್ಸ್ಟ್ ಒಂದು ಹಿಯರಿಂಗ್ಸ್ನಲ್ಲಾದರೂ ಒಂದು ಫೈನಲ್ ಡಿಸಿಷನ್ನ ಕೊಡ್ತಾರಾ ಅಂತ. ನೆಕ್ಸ್ಟ್ ಒಂದು ಹಿಯರಿಂಗ್ಸ್ನಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ ಫೈನಲ್ ಡಿಸಿಷನ್ನ ಪಕ್ಕ ಕೊಡ್ತಾರಂತಲೇ ಹೇಳ್ಬೋದು. ಯಾಕಂದರೆ ಹೈಕೋರ್ಟ್ ಬಂದುಬಿಟ್ಟು ಹಿಯರಿಂಗ್ಸ್ ಡೇಟ್ನ ತುಂಬ ಸಲ ಒಂದು ಎಕ್ಸ್ಟೆಂಡ್ ಮಾಡ್ಕೊತ ಬಂದಿದ್ದಾರೆ. ಬಟ್ ನೆಕ್ಸ್ಟ್ ಒಂದು ಹಿಯರಿಂಗ್ಸ್ನಲ್ಲಿ ಒಂದು ಫೈನಲ್ ಆಗಿ ಒಂದು ಡಿಸಿಷನ್ಗೆ ಬಂದುಬಿಟ್ಟು ಹಿಯರಿಂಗ್ಸ್ನಲ್ಲಿ ಆ ಒಂದು ಡಿಸಿಷನ್ನ KCET ಸ್ಟೂಡೆಂಟ್ಸ್ಗೆ ಕೊಡ್ತಾರೆ. ಸೊ ಇದು ಇವತ್ತಿನ ಒಂದು ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.